ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಈ ಒಂದು ವಿಡಿಯೋದಲ್ಲಿ ಬದನೆಕಾಯಿ ಬೆಳೆಯೋದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ, ಅಥವಾ ಬದನೆಕಾಯಿ 1.5 ತಿಂಗಳು ಆಗಿರುವಂತಹ ಬದನೆಕಾಯಿ ಗಿಡಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಆದ್ದರಿಂದ ನಮ್ಮ ಚಾನಲ್ಗೆ ಇದುವರೆಗೂ ಯಾರಾದರೂ ಹೊಸಬರಾಗಿದ್ದರೆ ಅಂಥವರು ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡೋದು ಬನ್ನಿ ಗೆಳೆಯರೆ. ನೋಡಿ ಫ್ರೆಂಡ್ಸ್, ನಾನು ಬದನೆಕಾಯಿ ಗಿಡಗಳನ್ನ ನೋಡಿ ಈ ಥರ ಶಾಂಪಲ್ ಬಂದಿದೆ ಫ್ರೆಂಡ್ಸ್. ಇವಾಗ ಇನ್ನು ಒಂದು ಸಾರಿನೂ ಕಟಾವು ಬಂದಿಲ್ಲ, ಎಲ್ಲ ಕಟಾವಿಗೆ ಬರುವಂತಹ ಸ್ಟೇಜ್ ಬಂದಿದೆ. ನೋಡಿ ಈ ಸ್ಟೇಜ್ ಆಗಿದೆ, ಸ್ಯಾಂಪಲ್ ಇನ್ನೂ ಸಿಕ್ಕಿಲ್ಲ ಫ್ರೆಂಡ್ಸ್. ಇನ್ನೊಂದು 5 ದಿನ ಅಥವಾ 10 ದಿನ ಒಳಗಡೆ ಸ್ವಲ್ಪ ಎಲ್ಲ ಜಾಸ್ತಿ ಸ್ಯಾಂಪಲ್ ಸಿಗುತ್ತೆ, ನಾವೆಲ್ಲ ಅದ ಕಿತ್ತಿ ಮಾರ್ಕೆಟ್ಗೆ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಗಿಡದಿಂದ ಗಿಡಕ್ಕೆ 3 ಅಡಿ 3 ಅಡಿ 2.5 ಅಡಿ ಈ ಥರ ಎಲ್ಲ ನಾವು ಹಾಕ್ಕೊಂಡಿದ್ದೀವಿ. ನೋಡಿ ಪ್ರತಿ ಸೋಲ್ಗೂ ಪ್ರತಿ ಸಾಲಿಗೂ 2 ಡ್ರಿಪ್ಸ್ ಪೈಪನ್ನು ನಾವು ಹಾಕ್ಕೊಂಡಿದ್ದೀವಿ. ಯಾಕಂದರೆ ಬದನೆಕಾಯಿ ಗಿಡಗಳಿಗೆ ತೇವ ಜಾಸ್ತಿ ಇದ್ದರೆ ಚೆನ್ನಾಗಿ ಬೆಳೆ ಚೆನ್ನಾಗಿ ಬರುತ್ತೆ. ನೋಡಿ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ, ಚೆನ್ನಾಗಿ ಹೂವು ಎಲ್ಲ ಆಗ್ತಾಯಿದೆ. ಊಜಿನೂ ಸಖತ್ತಾಗಿ ಊಜಿನೂ ಹೊಡೆಯುತ್ತೆ. ಆದ್ದರಿಂದ ನಾವು ಔಷಧಿನ ಚೆನ್ನಾಗಿ ಟೈಮ್ ನೋಡಿಕೊಂಡು, ಸಿಚುಯೇಷನ್ ನೋಡಿಕೊಂಡು, ಕಂಡೀಷನ್ ನೋಡಿಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ. ಸಮ್ಮರ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಊಜಿ ಜಾಸ್ತಿ ಬೀಳುತ್ತೆ, ಅದರಿಂದ ಸ್ವಲ್ಪ ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ ಆಗಿರೋದೆಲ್ಲ ಊಜಿ ಹೊಡೆದಿರೋದು, ಊಜಿ ಚುಚ್ಚಿರೋದು. ಊಜಿ ಚುಚ್ಚಿದ್ರೆ ಈ ಥರ ಬ್ಲ್ಯಾಕ್ ಮಾರ್ಕ್ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಡ್ಯಾಮೇಜ್ ಬಂದುಬಿಡುತ್ತೆ. ನೋಡಿ ಮೊಗ್ಗಿದ್ದಾಗೆ ಬದನೆಕಾಯಿಗೆ ಹೂಗೆ ಊಜಿಗಳು ಮೊಟ್ಟೆ ಇಡುತ್ತೆ. ಆ ಸ್ಟೇಜಿಂದ ಊಜಿ ದೊಡ್ಡದಾಗಿ ಎಲ್ಲ ಕಾಯಿಗಳೆಲ್ಲ ಡ್ಯಾಮೇಜ್ ಬಂದುಬಿಡುತ್ತೆ. ನೋಡಿ ನಾವು ಸುಮಾರು ಅರ್ಧ ಎಕರೆ ಹೊಲಕ್ಕೆ ನಾವು ಬದನೆಕಾಯಿ ಹಾಕಿದ್ದೀವಿ. ನೋಡಿ ಸಾಲಿನಿಂದ ಸಾಲಿಗೆ 1 ಮೀಟರ್ ಅಂತರ, ಗಿಡದಿಂದ ಗಿಡಕ್ಕೆ 3 ಅಡಿ 2.75 ಅಡಿ ಅಂತರ. ನೋಡಿ ಸೆಂಟ್ರಲ್ಲಿ ಒಂದೇ ಒಂದು ಜೋಳ ಗಿಡ ಬೆಳೆದುಬಿಟ್ಟೈತೆ. ನೋಡಿ ರಾಜಂತರ ಮೆರೀತಾ ಇದೆ ಸಿಂಗಲ್ ಆಗಿ, ಅದು ಸೆಂಟ್ರಲ್ಲಿ ನೋಡಿ ಹೆಂಗೆ ಬೆಳೆದೈತು. ನೋಡಿ ಫ್ರೆಂಡ್ಸ್, ಎಲ್ಲ ಇವು ಬದನೆಕಾಯಿ ಎಲ್ಲ ಈ ಥರ ನಮ್ಮದು ಸ್ಟೇಜ್ ಈ ಸ್ಟೇಜ್ ಬಂದಿದೆ. ಇನ್ನೂ ಒಂದು ಸ್ಯಾಂಪಲ್ ಕಿತ್ತಿಲ್ಲ, ಮಾರ್ಕೆಟ್ಗೆ ಹಾಕಿಲ್ಲ. ನೋಡಿ ಊಜಿ ನೋಡಿ, ಇದು ಈ ಥರ ಏನಾದರೂ ಡ್ಯಾಮೇಜ್ ಆದರೆ ಬದನೆಕಾಯಿ ಇದೆಲ್ಲ ಸಪ್ರೇಟ್ ಮಾಡಬೇಕಾಗುತ್ತೆ. ನಾವು ಕೀಳೋ ಟೈಮಲ್ಲೇ ಎಲ್ಲ ಸೈಡ್ಗೆ ಹಾಕಬೇಕು, ಇದು ಮಾರ್ಕೆಟಲ್ಲಿ ಇದಕ್ಕೆ ವ್ಯಾಲ್ಯೂ ಇರಲ್ಲ, ಡ್ಯಾಮೇಜ್. ನೋಡಿ ಫ್ರೆಂಡ್ಸ್, ಡ್ರಿಪ್ಸ್ ಪೈಪನ್ನು 2 ಡ್ರಿಪ್ಸ್ ಪೈಪ್ ಹಾಕ್ಕೊಂಡಿದ್ದೀವಿ ಪ್ರತಿ ಸಾಲಿಗೂ, ಯಾಕಂದರೆ ಒಂದೇ ಪೈಪ್ಗಾದರೆ ನೀರು ಸ್ವಲ್ಪ ಕಡಿಮೆ ಆಗುತ್ತೆ. 2 ಪೈಪ್ ಹಾಕ್ಕೊಂಡ್ರೆ ಚೆನ್ನಾಗಿ ನೀರು ಸಪ್ಲೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಈ ಹೂವು ಬಿಟ್ಟಿರೋದಕ್ಕೆ ಎಲ್ಲ ಹೂವನ್ನು ಚೆನ್ನಾಗಿ ಕಾಯಿಗಳಾದರೆ ಉಜ್ಜಿ ಹಿಡಿದಿರಾ ಚೆನ್ನಾಗಿ ಇಳುವರಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ನಮ್ಮದು ಬೋರ್ವೆಲ್ಲು. ನೋಡಿ ಬೋರ್ವೆಲ್ ಪಕ್ಕದಲ್ಲೇ ಹೊಲದಲ್ಲಿ ಬದನೆಕಾಯಿ ಗಿಡ 1.5 ತಿಂಗಳು ಆಗಿರುವಂತಹ ಅಥವಾ 2 ತಿಂಗಳಾಗಿದೆ ಅನಿಸುತ್ತೆ, ಮೋಸ್ಟ್ಲಿ 2 ತಿಂಗಳಾಗಿರುವಂತಹ ಗಿಡ ಇವು. ಇನ್ನೊಂದು ವಾರದಲ್ಲಿ ನೋಡಿ ನಾವು ಹಾಕಿರುವಂತಹ ಬೀಜ ಇದೆ, ಇದೇ ಪೈರಿಂದನೇ ನಾಟಿ ಮಾಡಿರೋದು. ಇನ್ನು 3 ದಿನದಲ್ಲಿ ನಾವು ಇದನ್ನು ಬದನೆಕಾಯಿ ಕಿತ್ತಿ ಮಾರ್ಕೆಟ್ಗೆ ಹಾಕ್ತೀವಿ. ಪ್ರೆಸೆಂಟ್ ಮಾರ್ಕೆಟಲ್ಲಿ ಬೆಲೆ ಏನು ಜಾಸ್ತಿ ಏನಿಲ್ಲ, ಕಡಿಮೆ ಇದೆ. ಪ್ರತಿ ಚೀಲ 9 ಕೆಜಿ 8 ಕೆಜಿ ಚೀಲ 100-150 ರೂಪಾಯಿ ಹೋಗ್ತಾಯಿದೆ, ಕಡಿಮೆ ಬೆಲೆ. ಮಾರ್ಕೆಟ್ ಇರೋದು ನಮ್ಮ ಹೊಲದಿಂದ 10 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿಂದ ನಾವು ಇದನ್ನು ಸಾಗಿಸಿ ಆಟೋ ಬಾಡಿಗೆ, ಅಲ್ಲಿ ಮಾರ್ಕೆಟಲ್ಲಿ ಕಮಿಷನ್ಗಳು, ಊಟ ಹೋಗೋ ಬರೋ ಖರ್ಚುಗಳೆಲ್ಲ ನೋಡಿಕೊಂಡ್ರೆ ಇವಾಗಂತೂ ನಮಗೆ ಇದು ಲಾಸ್ ಆಗುವ ಪರಿಸ್ಥಿತಿಯಲ್ಲಿದೆ. ಇದು ಬದನೆಕಾಯಿ ಚೆನ್ನಾಗಿ ಈರುಳ್ಳಿ ಬದನೆಕಾಯಿ ಚೆನ್ನಾಗಿ ಬೆಲೆ ಬರಬೇಕಂದ್ರೆ ಕನಿಷ್ಠ ಆದರೂ ಒಂದು ಮಿನಿಮಮ್ 200 ರೂಪಾಯಿ ಇದ್ದರೆ ರೈತರಿಗೆ ಒಳ್ಳೆಯ ಲಾಭ ಸಿಗುತ್ತೆ. 100-150 ಇದ್ದರೆ ಇದಕ್ಕೆ ಹಾಕಿರೋ ಬಂಡವಾಳನ
ತೆಗೆಯೋದು ಕಷ್ಟ ಆಗಿಬಿಡುತ್ತೆ ಫ್ರೆಂಡ್ಸ್. ಅದರಿಂದ ಬದನೆಕಾಯಿ ನೋಡಿಕೊಂಡು ಸೀಸನ್ ನೋಡಿಕೊಂಡು ಚೆನ್ನಾಗಿ ಬೆಳೀಬೇಕು, ಮತ್ತು ರೇಟ್ ಇರೋ ಥರ ಟೈಮ್ ನೋಡ್ಕೊಂಡು ಹಾಕಬೇಕಾಗುತ್ತೆ. ನೋಡಿ ಬೋರ್ವೆಲ್ ಇವಾಗ ಪ್ರೆಸೆಂಟ್ ರನ್ನಿಂಗಲ್ಲಿದೆ ಫ್ರೆಂಡ್ಸ್, ನೀರೆಲ್ಲ ಬಿಟ್ಟಿದ್ದೀವಿ, ಎಲ್ಲ ಒಂದು ಕಡೆ ಒಂದು ಅರ್ಧ ಹೊಲಕ್ಕೆಲ್ಲ ನೀರು ಸಪ್ಲೈ ಆಗ್ತಿದೆ, ಇನ್ನೊಂದು ಅರ್ಧ ಕಡೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾವು ನೀರನ್ನು ಹಾಯಿಸ್ತೀವಿ. ಚೆನ್ನಾಗಾಗಿದೆ ಫ್ರೆಂಡ್ಸ್. ಒಟ್ಟಿನಲ್ಲಿ ಈ ಕಡೆ ಎಲ್ಲ ಮರಗಳಿದೆ, ಸ್ವಲ್ಪ ಮರಗಳಿರೋದಕ್ಕೆ ಬೇರೆ ಎಲ್ಲ ಮರ ನೋಡಿ ಈ ಕಡೆಯೆಲ್ಲ ತೋಪಿದೆ, ಈ ತೋಪು ಇರೋ ಸಲುವಾಗಿ ಈ ಕಡೆ ಸ್ವಲ್ಪ ಬೆಳವಣಿಗೆ ಸ್ವಲ್ಪ ಕಡಿಮೆ ಇದೆ. ಆದರೂ ಏನು ಮಾಡೋದು, ಚೆನ್ನಾಗಿ ಬೆಳೆಗಳನ್ನು ಬೆಳೀಬೇಕಾಗುತ್ತೆ, ಅವೆಲ್ಲ ನಮಗೆ ಅವಶ್ಯಕತೆ ಇರಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ನೋಡಿ, ಎಲ್ಲ ಮೊಗ್ಗು ಹೂವು ಚಿಕ್ಕ ಚಿಕ್ಕ ಕಾಯಿಗಳು ಎಲ್ಲ ಬಿಟ್ಟೈತೆ. ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಜಾಸ್ತಿ ಈಳು ಬರುವ ಕಾಯ್ತಾ ಇದ್ದೀವಿ ಈಳು ಬರುವಂತೆ ಅಂತ. ಕನಿಷ್ಠ ಆದರೂ ಒಂದು 50 ಮೂಟೆ ಆದರೆ ಸಿಗಬೇಕು ಫ್ರೆಂಡ್ಸ್, ಇನ್ನೊಂದು ವಾರಕ್ಕೆ 50 ಮೂಟೆ ಅಂತ ಇಟ್ಕೊಂಡ್ರೆ 50 ಮೂಟೆ ಇಂಟು 100 ರೂಪಾಯಿ, ಮಿನಿಮಮ್ 100 ರೂಪಾಯಿ ಒಂದು ಮೂಟೆ ಹೋದರೆ ಎಷ್ಟು ಬರುತ್ತೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ ಈ ಸ್ಟೇಜ್ ಬದನೆ. ಓಕೆ ಫ್ರೆಂಡ್ಸ್, ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.